ಐ ಸ್ನೇಹಿತರೆ ವೆಲ್ಕಮ್ ಟು ಕನ್ನಡ ಚಾಂಪಿಯನ್ ಸೊ ಈ ವಿಡಿಯೋದಲ್ಲಿ ಸಿಕ್ಸ್ ಮೇದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ ಸೊ ಬನ್ನಿ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಫಸ್ಟ್ ಕ್ವಶನ್ ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಟೂ ಥೌಸಂಡ್ ಟ್ವೆಂಟಿ ಟೂ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದ ರ್ಯಾಂಕ್ ಎಷ್ಟು ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಒನ್ ಫಿಫ್ಟಿ ರಿಪೋರ್ಟರ್ಸ್ ವಿಧೌಟ್ ಬಾರ್ಡರ್ಸ್ ಆರ್ ಎಸ್ ಎಫ್ ಇಪ್ಪತ್ತನೇ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ ಟೂ ತೌಸಂಡ್ ಟ್ವೆಂಟಿ ಟೂ ಅನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದೆ ಸೊ ಈ ಸೂಚ್ಯಾಂಕ ನೂರ ಎಂಬತ್ತು ದೇಶಗಳಲ್ಲಿ ಪತ್ರಿಕೋದ್ಯಮದ ಸ್ಥಿತಿಯನ್ನು ನಿರ್ಣಯಿಸುತ್ತದೆ ಸೊ ಈ ಸೂಚ್ಯಾಂಕದಲ್ಲಿ ಟಾಪ್ ಫೈವ್ ಕಂಟ್ರೀಸ್ ನೋಡೋದಾದರೆ ಫಸ್ಟ್ ನಾರ್ವೆ ಸೆಕೆಂಡ್ ಡೆನ್ಮಾರ್ಕ್ ಥರ್ಡ್ ಸ್ವೀಡನ್ ಫೋರ್ತ್ ಎಸ್ಟೋನಿಯಾ ಮತ್ತು ಫಿನ್ಲ್ಯಾಂಡ್ ಐದನೇ ಸ್ಥಾನದಲ್ಲಿದೆ ಸೊ ಈ ಸೂಚ್ಯಾಂಕದಲ್ಲಿ ಭಾರತದ ಶ್ರೇಯಾಂಕವು ಕಳೆದ ವರ್ಷದ ನೂರ ನಲವತ್ತೆರಡನೇ ಸ್ಥಾನದಿಂದ ನೂರ ಐವತ್ತನೇ ಸ್ಥಾನಕ್ಕೆ ಕುಸಿದಿದೆ ಸೊ ಇಂಡಿಯಾ ರ್ಯಾಂಕ್ ಒನ್ ಫಿಫ್ಟಿ ಆ್ಯಂಡ್ ನೇಪಾಳವು ಜಾಗತಿಕ ಶ್ರೇಯಾಂಕದಲ್ಲಿ ಎಪ್ಪತ್ತಾರನೇ ಸ್ಥಾನದಲ್ಲಿದೆ ಸೆವೆಂಟಿ ಸಿಕ್ಸ್ ಸೊ ಈ ಸೂಚ್ಯಾಂಕವನ್ನು ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಬಿಡುಗಡೆ ಮಾಡಿದೆ ಸೊ ಎರಡು ಸಾವಿರದ ಇಪ್ಪತ್ತೆರಡರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕರಲ್ಲಿ ಭಾರತದ ರ್ಯಾಂಕ್ ಒನ್ ಫಿಫ್ಟಿ ಇಂಪಾರ್ಟೆನ್ಸ್ ಅಂತಾರೆ ಇದು ವಿಚ್ ಯೂನಿವರ್ಸಿಟಿ ಹ್ಯಾಸ್ ಟಾಪ್ ಇನ್ ಟೈಮ್ಸ್ ಹೈಯರ್ ಎಜುಕೇಷನ್ ಇಂಪ್ಯಾಕ್ಟ್ ರ್ಯಾಂಕಿಂಗ್ಸ್ ರಿಂಗ್ಸ್ ತೌಸಂಡ್ ಟ್ವೆಂಟಿ ಟೂ ಟೈಮ್ಸ್ ಹೈಯರ್ ಎಜುಕೇಶನ್ ಇಂಪ್ಯಾಕ್ಟ್ ರ್ಯಾಂಕಿಂಗ್ಸ್ ಟು ಥೌಸಂಡ್ ಟ್ವೆಂಟಿ ಟೂ ರಲ್ಲಿ ಯಾವ ವಿಶ್ವವಿದ್ಯಾಲಯವೂ ಅಗ್ರಸ್ಥಾನದಲ್ಲಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ವೆಸ್ಟರ್ನ್ ಸಿಡ್ನಿ ಯೂನಿವರ್ಸಿಟಿ ಟೈಮ್ಸ್ ಹೈಯರ್ ಎಜುಕೇಷನ್ ತನ್ನ ಇಂಪ್ಯಾಕ್ಟ್ ರಾಂಕಿಂಗ್ಸ್ ಟೂ ಥೌಸಂಡ್ ಟ್ವೆಂಟಿ ಟೂ ಅನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದೆ ಸೊ ಭಾರತದ ಎಂಟು ಯೂನಿವರ್ಸಿಟೀಸ್ ವಿಶ್ವದ ಅಗ್ರ ಮುನ್ನೂರು ವಿಶ್ವವಿದ್ಯಾಲಯಗಳಲ್ಲಿ ಸ್ಥಾನ ಪಡೆದಿವೆ ಆ್ಯಂಡ್ ಈ ಶ್ರೇಯಾಂಕದಲ್ಲಿ ವೆಸ್ಟರ್ನ್ ಸಿಡ್ನಿ ವಿಶ್ವವಿದ್ಯಾಲಯ ಫ್ರಮ್ ಆಸ್ಟ್ರೇಲಿಯಾ ಅಗ್ರಸ್ಥಾನದಲ್ಲಿದೆ ನಂತರ ಅರಿಜೋನಾ ಯೂನಿವರ್ಸಿಟಿ ಫ್ರಮ್ ಯು ಎಸ್ ಎರಡನೇ ಸ್ಥಾನದಲ್ಲಿದೆ ಅಂಡ್ ವೆಸ್ಟರ್ನ್ ಯೂನಿವರ್ಸಿಟಿ ಫ್ರಮ್ ಕೆನಡಾ ಮೂರನೇ ಸ್ಥಾನದಲ್ಲಿದೆ ನೆಕ್ಸ್ಟ್ ನೋಡೋದಾದ್ರೆ ಗೈಸ್ ನಮ್ಮ ಇಂಡಿಯನ್ ಯುನಿವರ್ಸಿಟೀಸ್ ಸೊ ಒಟ್ಟಾರೆ ಓವರ್ ಆಲ್ ಡಿಪಾರ್ಟ್ಮೆಂಟ್ ನಲ್ಲಿ ಅಮೃತ್ ವಿಶ್ವವಿದ್ಯಾಪೀಠ ನಲವತ್ತೊಂದನೇ ಸ್ಥಾನದಲ್ಲಿದೆ ಅಂಡ್ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಎಪ್ಪತ್ನಾಲ್ಕನೇ ಸ್ಥಾನದಲ್ಲಿದೆ ಹೂ ಹಸ್ ಬಿನ್ ರೀಸೆಂಟ್ಲಿ ಅಪಾಯಿಂಟೆಡ್ ಆಸ್ ಅ ಎಕ್ಸ್ ಆಫಿಷಿಯಲ್ ಮೆಂಬರ್ ಆಫ್ ಎಂ ಪಿ ಸಿ ಮಾನಿಟರಿ ಪಾಲಿಸಿ ಕಮಿಟಿ ಬೈ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ಆರ್ ಬಿ ಐ ಆರ್ಬಿಐನ ಕೇಂದ್ರೀಯ ನಿರ್ದೇಶಕರ ಮಂಡಳಿಯಿಂದ ಹಣಕಾಸು ನೀತಿ ಸಮಿತಿಯ ಸದಸ್ಯರಾಗಿ ಯಾರು ನೇಮಕಗೊಂಡಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ರಾಜೀವ್ ರಂಜನ್ ರಾಜೀವ್ ರಂಜನ್ ಅವರನ್ನು ಆರ್ಬಿಐನ ಕೇಂದ್ರೀಯ ನಿರ್ದೇಶಕರ ಮಂಡಳಿಯ ಹಣಕಾಸು ನೀತಿ ಸಮಿತಿಯ ಸದಸ್ಯನಾಗಿ ನೇಮಿಸಲಾಗಿದೆ ಸಿ ಎಂಪಿಸಿ ಮಾನಿಟರಿ ಪಾಲಿಸಿ ಕಮಿಟಿ ಆರು ಸದಸ್ಯರ ಅಂಗವಾಗಿದೆ ಮತ್ತು ಆರ್ಬಿಐ ಗವರ್ನರ್ ನೇತೃತ್ವದಲ್ಲಿದೆ ಸೊ ಈ ಕಮಿಟಿಯಲ್ಲಿ ಆರ್ ಬಿ ಐನಿಂದ ಮೂರು ಸದಸ್ಯರು ಮತ್ತು ಸರ್ಕಾರದಿಂದ ನಾಮಿನೇಟ್ ಆಗಿರುವ ಮೂರು ಸದಸ್ಯರು ಇದ್ದಾರೆ ಸೊ ಅದರ್ ಮೆಂಬರ್ಸ್ ನೋಡೋದಾದ್ರೆ ಮಾನಿಟರಿ ಪಾಲಿಸಿ ಕಮಿಟಿದು ಮೈಕಲ್ ಪಾತ್ರಾ ಶಕ್ತಿಕಾಂತ್ ದಾಸ್ ಶಶಾಂಕ ಭಿಡೆ ಆಶಿಮಾ ಗೋಯಲ್ ಅಂಡ್ ಜಯಂತ್ ವರ್ಮಾ ವರ್ಮಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಚೀಫ್ ನ್ಯಾಷನಲ್ ರೈಫಲ್ ಕೋಚ್ ಬೈ ನ್ಯಾಷನಲ್ ರೈಫಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ನ್ಯಾಷನಲ್ ರೈಫಲ್ ಅಸೋಸಿಯೇಷನ್ ಆಫ್ ಇಂಡಿಯಾನಿಂದ ನಿಂದ ಮುಖ್ಯ ರಾಷ್ಟ್ರೀಯ ರೈಫಲ್ ತರಬೇತುದಾರರಾಗಿ ಯಾರು ನೇಮಕಗೊಂಡಿದ್ದಾರೆ ರೈಟ್ ಆಪ್ಷನ್ ಬಿ ಜಯದೀಪ್ ಕರ್ಮಾಕ ಬಂಗಾಳದ ಶೂಟರ್ ಜಯದೀಪ್ ಅವರನ್ನು ರಾಷ್ಟ್ರೀಯ ರೈಫಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮುಖ್ಯ ರಾಷ್ಟ್ರೀಯ ರೈಫಲ್ ತರಬೇತುದಾರನಾಗಿ ನೇಮಿಸಲಾಗಿದೆ ಅವರು ಎರಡ್ ಸಾವಿರದ ಹದಿನೈದರಿಂದ ಕೋಲ್ಕತ್ತಾದಲ್ಲಿ ತಮ್ಮದೇ ಆದ ಶೂಟಿಂಗ್ ಅಕಾಡೆಮಿಯನ್ನು ನಡೆಸುತ್ತಿದ್ದಾರೆ ಸೊ ಭಾರತದಲ್ಲಿ ಶೂಟಿಂಗ್ ಕ್ರೀಡೆಗಳನ್ನು ಉತ್ತೇಜಿಸಲು ನ್ಯಾಷನಲ್ ರೈಫಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅನ್ನು ನೈನ್ಟೀನ್ ಫಿಫ್ಟಿ ಒನ್ ರಲ್ಲಿ ಸ್ಥಾಪಿಸಲಾಯಿತು ಫುಲ್ ಫಾರ್ಮ್ ಗೈಸ್ ನ್ಯಾಷನಲ್ ರೈಫಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ರಣಿಂದರ್ ಸಿಂಗ್ ಸೊ ಬಂಗಾಳದ ಶೂಟರ್ ಜಯದೀಪ್ ಕರ್ಮಕಾರ ಅವರನ್ನು ರಾಷ್ಟ್ರೀಯ ರೈಫಲ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಮುಖ್ಯ ರಾಷ್ಟ್ರೀಯ ರೈಫಲ್ ತರಬೇತುದಾರನಾಗಿ ನೇಮಿಸಲಾಗಿದೆ ವಿಚ್ ಹ್ಯಾಸ್ ಸೈನ್ ಆ್ಯಂಡ್ ಅಗ್ರಿಮೆಂಟ್ ವಿತ್ ಇಂಡಿಯನ್ ಮೆಟ್ರೋಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಮಿನಿಸ್ಟ್ರಿ ಆಫ್ ಅರ್ಥ ಸೈನ್ಸಸ್ ಟು ಡೆವಲಪ್ ಯೂಸರ್ ಫ್ರೆಂಡ್ಲಿ ವಿಧೌಟ್ ಫೋರ್ಕಾಸ್ಟಿಂಗ್ ಅಪ್ಲಿಕೇಶನ್ ಬಳಕೆದಾರ ಸ್ನೇಹಿ ಹವಾಮಾನ ಮುನ್ನೂಚನೆ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಲು ಭೂ ವಿಜ್ಞಾನ ಸಚಿವಾಲಯದ ಭಾರತೀಯ ಹವಾಮಾನ ಇಲಾಖೆಯೊಂದಿಗೆ ಯಾವ ಐಐಟಿ ಒಪ್ಪಂದಕ್ಕೆ ಸಹಿ ಹಾಕಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಐಐಟಿ ಬಾಂಬೆ ಐಐಟಿ ಬಾಂಬೆ ಗ್ರಾಮ ನಗರ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮಧ್ಯಸ್ಥಗಾರರಿಗೆ ಹವಾಮಾನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಭೂ ವಿಜ್ಞಾನ ಸಚಿವಾಲಯದ ಭಾರತೀಯ ಹವಾಮಾನ ಇಲಾಖೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಸೊ ಈ ಸೌಭಾಗ್ಯತ್ವವು ಕೃಷಿ ಕೃಷಿ ಮತ್ತು ನೀರಾವರಿ ಆರೋಗ್ಯ ಇತ್ಯಾದಿ ಇತರ ತಂತ್ರಜ್ಞಾನಗಳ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿಕೊಳ್ಳುವುದು ಸೇರಿದಂತೆ ಹಲವಾರು ಕ್ಷೇತ್ರಗಳಿಗೆ ಹವಾಮಾನ ಮುನಸೂಚನೆ ಮತ್ತು ಮಾಹಿತಿ ಆಧಾರಿತ ಸ್ಮಾರ್ಟ್ ಅಪ್ಲಿಕೇಶನ್ಗಳನ್ನು ಸಹ ಒದಗಿಸುತ್ತದೆ ಐ ಎಂ ಡಿದು ಗೈಸ್ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಐಎಂಡಿದು ಸ್ಥಾಪನೆ ಏಯ್ಟೀನ್ ಸೆವೆಂಟಿ ಫೈವ್ ನಲ್ಲಿ ಆಗಿದೆ ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ ಅಂಡ್ ಡೈರೆಕ್ಟರ್ ಜನರಲ್ ಮೃತುಂಜಯ್ ಮೊಹಪಾತ್ರ ಸ ಹವಾಮಾನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಐಐಟಿ ಬಾಂಬೆ ಭೂ ವಿಜ್ಞಾನ ಸಚಿವಾಲಯದೊಂದಿಗೆ ಎಂಒಯುಗೆ ಸಹಿ ಹಾಕಿದೆ ಹರ್ಷದಾ ಗರುಡ್ ಹ್ಯಾಸ್ ಬಿಕಮ್ ದ ಫಸ್ಟ್ ಇಂಡಿಯನ್ ಟು ವಿನ್ ಅ ಗೋಲ್ಡ್ ಮೆಡಲ್ ಅಟ್ ಐಡಬ್ಲ್ಯೂ ಎಫ್ ಜೂನಿಯರ್ ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಟೂ ತೌಸಂಡ್ ಟ್ವೆಂಟಿ ಟೂ ಹೆಲ್ಡ್ ಇನ್ ಡ್ಯಾಶ್ ಹರ್ಷದಾ ಗರುಡ್ ಡ್ಯಾಶ್ ನಲ್ಲಿ ನಡೆದ ಐಡಬ್ಲ್ಯೂ ಎಫ್ ಜೂನಿಯರ್ ವರ್ಲ್ಡ್ ಚಾಂಪಿಯನ್ಶಿಪ್ ಟು ತೌಸಂಡ್ ಟ್ವೆಂಟಿ ಟೂನಲ್ಲಿ ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದ ಮೊದಲ ಭಾರತೀಯರಾಗಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಗ್ರೀಸ್ ಹರ್ಷದ ಶರತ್ ಗರುಡ್ ಗ್ರೀಸ್ನಲ್ಲಿ ನಡೆದ ಐಡಬ್ಲ್ಯೂ ಎಫ್ ಜೂನಿಯರ್ ವರ್ಲ್ಡ್ ಚಾಂಪಿಯನ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದ ಮೊದಲ ಭಾರತೀಯರಾಗಿದ್ದಾರೆ ಸೊ ಟರ್ಕಿಯ ಬೆಕ್ಟಾಸ್ ಸಿಲ್ವರ್ ಮೆಡಲ್ ಮತ್ತು ಮಾಲ್ಡೋವಾದ ಟಿಯೋಡೋರಾ ಲುಮಿನಿಟ ಅವರು ಬ್ರಾನ್ಸ್ ಮೆಡಲ್ ಅನ್ನು ಗೆದ್ದಿದ್ದಾರೆ ಐಡಬ್ಲ್ಯೂ ಎಫ್ ಫುಲ್ ಫಾರ್ಮ್ ಗೈಸ್ ಇಂಟರ್ನ್ಯಾಷನಲ್ ವೇಟ್ ಲಿಫ್ಟಿಂಗ್ ಫೆಡರೇಷನ್ ಸ್ಥಾಪನೆ ನೈನ್ಟೀನ್ ನಾಟ್ ಫೈನಲ್ಲಿ ಆಗಿದೆ ಹೆಡ್ ಕ್ವಾರ್ಟರ್ಸ್ ಲಾಸ್ ಸ್ವಿಜರ್ಲೆಂಡ್ ನಲ್ಲಿದೆ ಅಂಡ್ ಪ್ರೆಸಿಡೆಂಟ್ ಮೈಕಲ್ ಇರಾನಿ ಸೊ ಹರ್ಷದಾ ಗರುಡ್ ಅವರು ಗ್ರೀಸ್ ನಲ್ಲಿ ನಡೆದ ಐಡಬ್ಲ್ಯೂ ಎಫ್ ಜೂನಿಯರ್ ವರ್ಲ್ಡ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗೋಲ್ಡ್ ಮೆಡಲ್ ಅನ್ನು ಗೆದ್ದಿದ್ದಾರೆ ವಿಚ್ ಯೂನಿವರ್ಸಿಟಿ ಸೆಕೆಂಡ್ ಅಡಿಷನ್ ಆಫ್ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತೊಂದನ್ನು ಯಾವ ವಿಶ್ವವಿದ್ಯಾಲಯವು ಗೆದ್ದಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಜೈನ್ ಯೂನಿವರ್ಸಿಟಿ ಇಪ್ಪತ್ತು ಗೋಲ್ಡ್ ಸೆವೆನ್ ಸಿಲ್ವರ್ ಐದು ಕಂಚಿನ ಪದಕಗಳೊಂದಿಗೆ ಜೈನ್ ಯೂನಿವರ್ಸಿಟಿ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ಅನ್ನು ಗೆದ್ದಿದೆ ಸೊ ಸೆವೆಂಟೀನ್ ಚಿನ್ನಗಳೊಂದಿಗೆ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಎರಡನೇ ಸ್ಥಾನ ಮತ್ತು ಪಂಜಾಬ್ ಯೂನಿವರ್ಸಿಟಿ ಹದಿನೈದು ಗೋಲ್ಡ್ ಮೆಡಲ್ನೊಂದಿಗೆ ಈ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಸೊ ಶಿವ್ ಶ್ರೀಧರ್ ಅವರು ಹನ್ನೊಂದು ಗೋಲ್ಡ್ ಮೆಡಲ್ ಗೆಲ್ಲುವ ಮೂಲಕ ಸ್ಟಾರ್ ಸ್ವಿಮ್ಮರ್ ಆಗಿದ್ದಾರೆ ಸೊ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಸಮಾರೋಪ ಸಮಾರಂಭ ಬೆಂಗಳೂರಿನ ಶ್ರೀ ಕಂಠೀರಾವ್ ಹೊರಾಂಗಣ ಕ್ರೀಡಾಂಗಣದಲ್ಲಿ ನಡೆಯಿತು ಅಂಡ್ ನೆಕ್ಸ್ಟ್ ವೀರಾ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ನ ಅಫಿಷಿಯಲ್ ಮ್ಯಾಸ್ಕಾಟ್ ಆಗಿದೆ ಸೊ ಬೆಂಗಳೂರಿನ ಜೈನ್ ಯೂನಿವರ್ಸಿಟಿ ಟೂ ತೌಸಂಡ್ ಟ್ವೆಂಟಿ ಒನ್ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಅನ್ನು ಗೆದ್ದಿದೆ ಸೊ ಟಾಪ್ ತ್ರೀ ನೋಡೋದಾದ್ರೆ

ಸಂತೋಷ್ ಟ್ರೋಫಿಯನ್ನು ಗೆದ್ದಿದೆ ಸೊ ಕೇರಳ ಟೋಟಲ್ ಏಳನೇ ಬಾರಿಗೆ ಈ ಪ್ರಶಸ್ತಿಯನ್ನು ಗೆದ್ದಿದೆ ಸೊ ಈ ಟೂರ್ನಮೆಂಟ್ನಲ್ಲಿ ಟಾಪ್ ಗೋಲ್ ಸ್ಕೋರರ್ ಜೆಸಿನ್ ಥೊನ್ನಿಕಾರಾ ನೈನ್ ಗೋಲ್ಸ್ ಬೆಸ್ಟ್ ಪ್ಲೇಯರ್ ಜಿಜೋ ಜೋಸಫ್ ಫ್ರಾಮ್ ಕೇರಳ ಬೆಸ್ಟ್ ಗೋಲ್ಕೀಪರ್ ಪ್ರಿಯಾಂತ್ ಸಿಂಗ್ ಫ್ರಮ್ ವೆಸ್ಟ್ ಬೆಂಗಾಲ್ ಸೊ ಕೇರಳ ಏಳನೇ ಬಾರಿಗೆ ಸಂತೋಷ್ ಟ್ರೋಫಿಯನ್ನು ಗೆದ್ದಿದೆ ನೆಕ್ಸ್ಟ್ ಕೈಸ್ ಸಂತೋಷ್ ಟ್ರೋಫಿ ಫುಟ್ಬಾಲ್ ಆಟಕ್ಕೆ ಸಂಬಂಧಿಸಿದೆ

ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ರೋನಿಯೋ ಸುಲಿವಾನ್ ಇಂಗ್ಲೆಂಡ್ ನಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತೆರಡರ ವಿಶ್ವ ಸ್ನೋಕಾ ಚಾಂಪಿಯನ್ಶಿಪ್ ಅನ್ನು ರೋನಿ ಸುಲಿವಾನ್ ಅವರು ಗೆದ್ದಿದ್ದಾರೆ ಹೂ ಈಸ್ ದ ನ್ಯೂ ಕ್ಯಾಪ್ಟನ್ ಆಫ್ ಕೆ ಚೆನ್ನೈ ಸೂಪರ್ ಕಿಂಗ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ನ ಹೊಸ ನಾಯಕ ಯಾರು ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಎಂಎಸ್ ಧೋನಿ ರವೀಂದ್ರ ಜಡೇಜಾ ಅವರ ನಂತರ ಎಂಎಸ್ ಧೋನಿ ಅವರು ಎಸ್ ನ ಹೊಸ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ವಿಚ್ ಕಂಟ್ರಿ ಹೋಸ್ಟೆಡ್ ದ ಇಂಡಿಯನ್ ಆರ್ಡಿಕ್ ಸಬ್ಮಿಟ್ ಟೂ ಥೌಸಂಡ್ ಟ್ವೆಂಟಿ ಟು ಭಾರತ ಆರ್ಡಿಕ್ ಶೃಂಗಸಭೆ ಟೂ ಥೌಸಂಡ್ ಟ್ವೆಂಟಿ ಟೂ ಅನ್ನು ಯಾವ ದೇಶವು ಆಯೋಜಿಸಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಡೆನ್ಮಾರ್ಕ್ ಎರಡನೇ ಭಾರತ ಆರ್ಡಿಕ್ ಶೃಂಗಸಭೆಯು ಮೇ ನಾಕರಂದು ಡೆನ್ಮಾರ್ಕ್ನ ಕೋಪನ್ ನಡೆಯಿತು ಸೊ ಭಾರತದ ಪ್ರೈಮ್ ಮಿನಿಸ್ಟರ್ ಅವರು ಡೆನ್ಮಾರ್ಕ್ ಫಿನ್ಲ್ಯಾಂಡ್ ಐಸ್ಲ್ಯಾಂಡ್ ನಾರ್ವೆ ಮತ್ತು ಸ್ವೀಡನ್ ಪ್ರಧಾನಿಗಳೊಂದಿಗೆ ಈ ಶೃಂಗಸಭೆಯಲ್ಲಿ ಭಾಗವಹಿಸಿದರು ಸೊ ಈ ಶೃಂಗಸಭೆಯು ಪ್ರಾಥಮಿಕವಾಗಿ ಸಾಂಕ್ರಾಮಿಕ ನಂತರದ ಆರ್ಥಿಕ ಚೇತರಿಕೆ ಹವಾಮಾನ ಬದಲಾವಣೆ ನವೀಕರಿಸಬಹುದಾದ ಇಂಧನ ಮತ್ತು ವಿಕಸನಗೊಳ್ಳುತ್ತಿರುವ ಜಾಗತಿಕ ಭದ್ರತಾ ಸನ್ನಿವೇಶದ ಮೇಲೆ ಕೇಂದ್ರೀಕರಿಸಿದೆ ಸೊ ಅಂತಹ ಮೊದಲ ಶೃಂಗಸಭೆಯನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆಸಲಾಯಿತು ಸೊ ಎರಡನೇ ಭಾರತ ನಡಿಕ್ ಶೃಂಗಸಭೆಯು ಡೆನ್ಮಾರ್ಕ್ನ ಕೋಪನ್ ಹೆಗನ್ ನಲ್ಲಿ ನಡೆಯಿತು ಸ್ನೇಹಿತರೆ ಇದುವೆ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ನ್ಯೂ ಕ್ಯಾಪ್ಟನ್ ಆಫ್ ವೆಸ್ಟ್ ಇಂಡೀಸ್ ಒಡಿಐ ವೆಸ್ಟ್ ಇಂಡೀಸ್ ಒಡಿಐ ಮತ್ತು ಟಿ ಟ್ವೆಂಟಿ ತಂಡದ ಹೊಸ ನಾಯಕರಾಗಿ ಯಾರು ಆಯ್ಕೆ ಆಗಿದ್ದಾರೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ನಿಕೋಲಸ್ ಪುರನ್ ವೆಸ್ಟ್ ಇಂಡೀಸ್ ಒಡಿಐ ಮತ್ತು ಟಿ ಟ್ವೆಂಟಿ ತಂಡದ ಹೊಸ ನಾಯಕರಾಗಿ ನಿಕೋಲಸ್ ಪುರನ್ ಅವರು ಆಯ್ಕೆ ಆಗಿದ್ದಾರೆ ಸ್ನೇಹಿತರೆ ಎಷ್ಟು ಕ್ವಶನ್ಗೆ ಆನ್ಸರ್ ಚೆಕ್ ಮಾಡಿ ಫಸ್ಟ್ ಇರೋದು ಬಿನ್ ಅಪಾಯಿಂಟೆಡ್ ಆಸ್ ಚೇರ್ಮನ್ ಆಫ್ ಟಿ ಇದಕ್ಕೆ ಉತ್ತರ ಸ್ನೇಹಿತರೆ ಸಂಗೀತಾ ಸಿಂಗ್ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ವಾಟ್ ವಾಸ್ ದೀಮ್ ಆಫ್ ವರ್ಲ್ಡ್ ಅಸ್ತಮಾ ಡೇ ಟೂ ತೌಸಂಡ್ ಟ್ವೆಂಟಿ ಟೂ ಇದಕ್ಕೆ ಉತ್ತರ ಸ್ನೇಹಿತರೆ ಕ್ಲೋಸಿಂಗ್ ಗ್ಯಾಪ್ಸ್ ಇನ್ ಅಸ್ತಮಾ ಕೇರ್ ಆಫ್ ನೋಡಿ ಸ್ನೇಹಿತರೆ ಫಸ್ಟ್ ಕ್ವಶನ್ ಇರೋದು ಹುಸ್ ಬಿನ್ ಅಪಾಯಿಂಟೆಡ್ ಅಸ್ ಅಡ್ವೈಸರ್ ಟು ಪ್ರೈಮ್ ಮಿನಿಸ್ಟರ್ ಮೋದಿ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ವಾಟ್ ಇಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಟು ಸ್ನೇಹಿತರೆ ಎರಡು ಕ್ವಶನ್ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ